ಹಲೋ ಅಪ್ಪಾಜಿ, ನಮಸ್ಕಾರ. ಯಾರು? ಅಪ್ಪಾಜಿ ಚೇತನ್ ಅಂತ, ಶಾಂತಿಗ್ರಾಮದಿಂದ, ಆಸಾಮ್ ಚಾಲಕರು. ಇಷ್ಟು ದಿನ ಆಯ್ತಪ್ಪಾಜಿ, ಇವತ್ತು ಈ ದರ್ಶನ ಕೊಟ್ರಿ ಬಡವನಿಗೆ. ಶಾಂತಿಗ್ರಾಮ ಅಂದ್ರೆ ಗೊತ್ತೇನೋ ನಿಂಗೆ? ಅಪ್ಪಾಜಿ, ವಿಷ್ಣುವರ್ಧನ ಬಹುಶಃ ಆಗಿನ ಕಾಲಘಟ್ಟದಲ್ಲಿ ಶಾಂತಲೇ ನಮ್ಮ ಊರಿನ ಅಭಿವೃದ್ಧಿ ಮಾಡಿ ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆ ಕೂಡ ನಮ್ಮ ಊರಲ್ಲಿ ಕೆಲವೊಂದು ದೇವಸ್ಥಾನಗಳಿದೆ ಅಪ್ಪಾಜಿ. ಶ್ರೀಲಕ್ಷ್ಮಿ ವರದೇವ ಗೋಬಗ ನರಸಿಂಹ ಸ್ವಾಮಿ ದೇವಸ್ಥಾನ, ಚೆನ್ನ ಸ್ವಾಮಿ ಕೇಶವ ಸ್ವಾಮಿ ದೇವಸ್ಥಾನ, ಶಾಂತಲೆಯಿಂದ ನಿರ್ಮಿಸಲಾದಂತಹ ಶಾಂತಿ ಗ್ರಾಮ. ಎಂತ ಚೆನ್ನ ಗ್ರೇಟ್! ಪುಣ್ಯ ಮಾಡಿದ್ರೆ ಹುಟ್ಟಬೇಕು ಅಪ್ಪಾಜಿ ನಾನು. ಸಾವಿರ ವರ್ಷದ ಹಿಂದಿನ, ಇವಾಗ ಈ ಪ್ರಧಾನ ಮಂತ್ರಿ ಇವರೆಲ್ಲ ಹಳ್ಳಿಗಳನ್ನ ಅಡಾಪ್ಟ್ ಮಾಡಿಕೊಂಡು ಡೆವಲಪ್ ಮಾಡಿದ್ರಲ್ಲ, ಆ ಕಾಲದಲ್ಲೇ ಇತ್ತು ಅದು. ನೋಡಿ, ಹೌದಪ್ಪಾಜಿ, ಹೌದು. ನಿಮ್ ಊರಲ್ಲಿ ವಾಟರ್ ಚಾನಲೈಸಿಂಗ್ ಮಾಡಿದಾರಂತೆ, ಹರಪ್ಪ ಮಹೇಂಜೊದಾರ ತರ ಸಿಟಿ ಪ್ಲಾನಿಂಗ್ ಇದೆಯಂತೆ, ಶಾಂತಲೆ ಡಿಸೈನ್ ಮಾಡಿದ್ದು. ಅಪ್ಪಾಜಿ ನಿಮಗೆ ಗೊತ್ತಾಗಬಹುದು ನಮ್ಮ ಊರು. ಊರ ಬಗ್ಗೆ ತುಂಬಾ ಗೌರವ ಇದೆ ನನಗೆ. ಅಪ್ಪಾಜಿ ನಂಗೆ ನಿಜ ಅನ್ಕೊಂಡಿರ್ಲಿಲ್ಲ ನಿಮಗೆ ನಿಮ್ಮ ಊರ ಬಗ್ಗೆ ಗೊತ್ತಿರುತ್ತೆ ಅಂತ. ಏಯ್, ನನ್ನ ಕರ್ನಾಟಕದ್ದು, ನನ್ನ ಹೆಮ್ಮೆ ಕರ್ನಾಟಕದ್ದು. ಅಪ್ಪಾಜಿ ಎಷ್ಟು ಜನ್ಮ ಪುಣ್ಯ ಮಾಡಿ ಆಸನ ತರುತ್ತಾರೆ ಅಪ್ಪಾಜಿ. ಬೇಲೂರು, ಹಳೇಬೀಡು, ಶ್ರವಣ ಬೆಳಗೊಳ, ಶ್ರೀರಾಮ ಬಂದು ಗೋಗಲ್ ಮುಸಿಗತಕ್ಕಂತಹ ಗೋಗಲ್ ಅರ್ಕಲಗೋಡು ಕ್ಷೇತ್ರ, ಇವೆಲ್ಲರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಯ್ಯೋ, ಅಪ್ಪಾಜಿ? ನಿಂಗ್ ಗೊತ್ತಾ? ಹಾ ಅಂದ್ರೆ ಏನ್ ಗೊತ್ತಾ? ಹೃದಯ. ಹಾ ಅಂದ್ರೆ ಹೃದಯ, ಹೃದಯ ಸಮುದ್ರ. ಹಾ ಅಂದ್ರೆ ಹರ್ಷ. ಹಾ ಅಂದ್ರೆ ಹಾಸನ ಅಂದ್ರೆ ನಗು. ಕಮಲ್ ಹಸನ್ ಅಂತಾರಲ್ಲ, ಹಸನ್ ಅಂದ್ರೆ ನಗು ಇರುವವನು ಅಂತ. ಹೌದಪ್ಪಾಜಿ, ಹೌದೌದು. ಸುಹಾಸಿನಿ ಅಂತಾರಲ್ಲ, ಅವ್ರ ಮನೆ ನಡೆಯೋದು ಸರ್ನೇಮ್ ಅದು, ಚಾರು ಹಾಸನ್. ಈ ಹಾಸನ್ ಅಂತಿದೆಯಲ್ಲ, ಇದು ನಗುವಿನ ಸಂಕೇತ, ಅದು ಹೃದಯದ ಆನಂದದ ಸಂಕೇತ. ಆ ಭಾಗ ಹಾಸನಾಂಬ ಅಂದ್ರೆ ಹೃದಯದ ಪರಮೇಶ್ವರಿ ಅಂತ. ಹೃದಯ ಬಗ್ಗೆ ನಿಮ್ಮ ಎರಡು ಮಾತುಗಳಪ್ಪಾಜಿ, ಜನರ ಜನರಿಗೆ ಸಂದೇಶ. ತುಂಬಾ ಶ್ರೇಷ್ಠ ಹಾಸನಾಂಬ. ಹಾಸನಾಂಬ ಹೇಮಾವತಿ, ಎಷ್ಟೋ ಜನ ಬುದ್ಧಿವಂತರು ಅದನ್ನ ಪ್ರಶ್ನಿಸುತ್ತಾರೆ, ನಿಮ್ಮ ಬಾಯಲ್ಲಿ ಬಂದ್ರೆ ಎಷ್ಟೋ ಜನ ಪತ್ರ ಅದು. ಏಯ್, ಹೇಮಾವತಿ ಅದು ಹಾಯಿಂದ ಶುರುವಾಗುತ್ತೆ. ಹೇಮ ಹೇಮಕೂಟ ಸಿಂಹಾಸನ ಮಂದಿರಾಯ ಅಂತ ಬರುತ್ತೆ. ಅಂದ್ರೆ ಹೇಮ ಅಂದ್ರೆ ಬಂಗಾರ ಅಂತ, ಆಸನ ಅಂದ್ರೆ ಬಂಗಾರ ಅಂತ. ಅಂತ ಪವಿತ್ರವಾದ ಒಂದು ಹಳ್ಳಿ ಆಗಿತ್ತು ಅದು, ಇವತ್ತು ದೊಡ್ಡ ಜಿಲ್ಲೆ ಆಗಿದೆ. ಹಳೇಬೀಡು, ಹಳೇಬೀಡಲ್ಲಿ ಇದೆಯಲ್ಲ ದ್ವಾರ ಸಮುದ್ರ, ಆ ದ್ವಾರ ಸಮುದ್ರದ ಒಂದು ಚಿಕ್ಕ ಹಳ್ಳಿ ಆಗಿತ್ತು ಹಾಸನ. ಇವತ್ತು ಹಾಸನ ದೊಡ್ಡದಾಗಿದೆ, ಅದನ್ನೇ ಗ್ರಾಮ ಭೋಗ ಅಂತಾರೆ. ಇವತ್ತು ಗ್ರಾಮ, ನಾಳೆ ಸಿಟಿ. ಹಂಪಿ ಬೆಂಗಳೂರು ತರ ಇತ್ತು, ಇವತ್ತು ಹಂಪಿ ಹಾಳು ಆಗೋಗಿದೆ. ಬೆಂಗಳೂರು ಹಂಪಿ ತರ ಇತ್ತು, ಇವತ್ತು ಬೆಂಗಳೂರು ಬೆಳೆದಿದೆ. ಹಂಪಿ ಪತನದ ಕಾಲದಲ್ಲಿ ಬೆಂಗಳೂರು ಬೆಳವಣಿಗೆಗೆ ಬಂತು. ಬೆಂಗಳೂರಿಗೂ ಹಂಪಿ ಅಷ್ಟೇ ಇತಿಹಾಸ ಇದೆ, ಆದ್ರೆ ಬೆಂಗಳೂರನ್ನ ಡೆವಲಪ್ ಮಾಡಿದ್ದು ನಮ್ಮ ಪೂಜನೀಯ ಕೆಂಪೇಗೌಡರು. ಆದ್ರೆ ಬೆಂಗಳೂರೇ ಬೆಂಗಳೂರಿನ ನಾಶಕ್ಕೆ ಕೈ ಹಾಕಿದ್ದಕ್ಕೆ ಅವನು ಅಳಿಯ ರಾಮರಾಯ ಪತನ ಆಗಿದ್ದ. ಹಂಪಿ ಬೆಂಗಳೂರನ್ನ ತಿಳಿಯೋ ಟ್ರೈ ಮಾಡಿತು, ಕೆಂಪೇಗೌಡರನ್ನ ಚಿತ್ರ ಹಿಂಸೆ ಕೊಟ್ಟ ಅವನು. ಅದಕ್ಕೆ ಒಳ್ಳೆಯವ್ರನ್ನ ಹಿಂಸಿಸಬಾರದು ಅನ್ನೋದು, ಅದರ ಪರಿಣಾಮ ಪೂರ ನಾಶ ಆಗ್ಬಿಟ್ಟ ಅವನು ಅಳಿಯ ರಾಮರಾಯ. 5 ವರ್ಷ ಜೈಲಲ್ಲಿ ಇಡ್ತಾನೆ ಕೆಂಪೇಗೌಡರನ್ನ. ಅದರ ಪರಿಣಾಮ ಪವಿತ್ರವಾದ ವ್ಯಕ್ತಿ, ತುಂಬಾ ಪವಿತ್ರವಾದ ವ್ಯಕ್ತಿ ಕೆಂಪೇಗೌಡರು. ಆ ವ್ಯಕ್ತಿ ದೇಶಕ್ಕೆ ಮಹಾದೇಶಭಕ್ತ, ಮಹಾದೇಶಭಕ್ತ. ಈ ಒಂದು ಫಾರಿನ್ ರೂಲರ್ಸ್ ಕೂಡ ಫಾಲೋ ಮಾಡಬೇಕಾಗಿದ್ದಂತ ಲೈಫ್ ಸ್ಟೈಲ್ ಆತಂದು. ಅಂದ್ರೆ ಸಿಪಾಯಿ ಕೋಣೆ ತನ್ನ ಕೋಣೆ ಒಂದೇ ಮಾಡಿಕೊಂಡಿದ್ದ. ಅಂದ್ರೆ ಸಿಪಾಯಿಗಳಿಗೆ ಅನ್ನಿಸ್ತಾ ಇತ್ತು, ಈತ ನಂತರನೇ ಬದುಕ್ತಾ ಇದನಲ್ಲಪ್ಪ ಅಂತ. ಅವ್ರ ಮನೆಯಲ್ಲಿ ಊಟ ಮಾಡ್ತಿದ್ದ. ಆತನಿಗೆ ತನ್ನದೇ ಆದ ಒಂದು ಪ್ಲೇಸ್ ಇರ್ಲಿಲ್ಲ, ಅರಮನೆ ಆಗ್ಲಿ ಏನು, ಕೆಂಪೇಗೌಡರಿಗೆ ಅದು ವಿಶೇಷ ಬಿಡು. ತನ್ನ ಮನೆಯವರೇ ಮಾರು ಹೋಗಿದ್ರು ಆತನ ಒಂದು ಗುಣಕ್ಕೆ. ಹಾಗೆ ಅಂತ ವ್ಯಕ್ತಿನ ಜೈಲಲ್ಲಿ ಹಾಕಿದ್ರೆ ಮಾಡಬಾರದು ತಪ್ಪಿಗೆ ಅಳಿಯ ರಾಮರಾಯ ನಾಶ ಆಗ್ಬಿಟ್ಟ.
ಹಂಪಿಯ ಅಲ್ಲಿ ಅಪ್ಪಗೆ ಪ್ರಮಾಣ. ಅಷ್ಟೊಂದು ದೇವಸ್ಥಾನಗಳ ಅಭಿವೃದ್ಧಿ ಆಗಿ ಅಷ್ಟೊಂದು ದೇವರುಗಳು ಇದ್ರೂ ಕೂಡ ಹಂಪಿನ ಸರ್ವನಾಶ ಮಾಡಕ್ಕೆ ದೇವರು ಯಾಕೆ ಮುಂದೆ ಬಂದ್ರು? ದೇವರುಗಳಿರ್ಲಿಲ್ಲ, ದೇವಸ್ಥಾನಗಳಿತ್ತು. ದೇವರುಗಳು ಎಲ್ಲಿರ್ತಾನೆ ಅಂದ್ರೆ, ಒಬ್ಬ ಸಾಮಾನ್ಯ ಬಡವನಿಂದ ಹಿಡಿದು ಸಿರಿವಂತನ ತನಕ, ರಾಜನಿಂದ ಹಿಡಿದು ಸೈನಿಕನ ತನಕ, ಎಲ್ಲರ 1 ರೂಪಾಯಿ ನಾಣ್ಯ ಆದ್ರೂ ಹಾಕಿ ಮಾಡಿರೋದು ದೇವಸ್ಥಾನ ಆಗುತ್ತೆ. ಅದು ಹಾಲಿನಿಂದ ಮಾಡಿದ್ದು ಅಂತ. ನೀನು ರಕ್ತದಿಂದ ಕಟ್ಟಿದ್ರೆ ದೇವಸ್ಥಾನ ಆಗಲ್ಲ. ಹಂಪಿಯ ದೇವಸ್ಥಾನಗಳಾಗ್ಲಿ, ಬಿಜಾಪುರದ ಪ್ರಾರ್ಥನಾ ಮಂದಿರಗಳು, ಬಿಜಾಪುರದ ಜುಮ್ಮಾ ಮಸೀದಿ, ಇವೆಲ್ಲ ರಕ್ತಪಾತದಿಂದ ಕಟ್ಟಿರೋದು. ಅದಕ್ಕೆ ಅಲ್ಲಿ ನೋಡು, ಅಲ್ಲಿ ಪ್ರಾರ್ಥನೆಗಳು ಇರಲಿಲ್ಲ, ಪತನ ಆಗಿದೆ. ನೋಡು, ಅಯೋಧ್ಯದಲ್ಲಿರುವಂತಹ ಬಾಬ್ರಿ ಮಸೀದಿಯಲ್ಲಿ ನಮಾಜ್ ನಡೀತಾ ಇರ್ಲಿಲ್ಲ, ಯಾಕೆಂದ್ರೆ ಅದು ರಕ್ತಪಾತದಿಂದ ಆಗಿರೋದು. ನೋಡು, ಯಾವುದೇ ದೇವಸ್ಥಾನ, ಹಂಪಿಯ ಎಲ್ಲ ದೇಗುಲಗಳು ಒಂದು ಯುದ್ಧದ ಸಂಕೇತ. ಅಂದ್ರೆ ಯಾವುದೋ ಯುದ್ಧ ಮಾಡಿ, ಅಲ್ಲಿ ರಕ್ತಪಾತ ಮಾಡಿ, ಚಿತ್ರಹಿಂಸೆ ಮಾಡಿ, ಆ ದುಡ್ಡು ತಗೊಂಡು ಬಂದು ಇಲ್ಲಿ ಒಂದು ದೇವಸ್ಥಾನ ಕಟ್ಟೋ ಮಡಿಕೆ ಆಯ್ತು. ಅದಕ್ಕೆ ಎಲ್ಲೂ ಪೂಜೆಗಳೇ ಇಲ್ಲ, ಎಲ್ಲ ಪಾಳು ಬಿದ್ದೋಗಿದೆ. ದೇವರು ಇರಕ್ ಇಷ್ಟಪಡಲ್ಲ. ಇವಾಗ ನಾನು ಲೂಟಿ ಮಾಡ್ಕೊಂಡು ಬಂದು ನಿಮಗೆ ಅನ್ನ ತಿನ್ಸಿದ್ರೆ ನೀನು ತೂ ಅಂತ ಹೋಗಿಬಿಡ್ತೀಯ ಅಲ್ವಾ? ನಿನ್ನ ಯಾರೋ ಅಮ್ಮ, ಯಾರೋ ಹೀರೋಯಿನ್ ನನಗೆ ಕಿಚ್ಚಾ ಸುದೀಪ 1 ಲಕ್ಷ ಕೊಟ್ಟ, ಹಾಗಾಗಿ ಕಿಚ್ಚಾ ಸುದೀಪನ ಕಡೆ ನಾನು ನಿಂತ್ಕೋತೀನಿ. ಅವನ ಜೀವಿಗೆ ಆಡಿಸಿದ್ರು ಪರವಾಗಿಲ್ಲ, ಅವನಿಂದ ಹಾಳಾದ್ರೂ ಪರವಾಗಿಲ್ಲ ಜಗತ್ತು. ಅವನ ಜೀವಿಗೆ ಆಡಿಸಿ ಕೋಟಿಗಟ್ಟಲೆ ದುಡಿದು ಅದರಲ್ಲಿ ಯಮ್ಮನಿಗೆ 1 ಲಕ್ಷ ಕೊಟ್ಟ ತಕ್ಷಣ ಯಮ್ಮ ಅವನ ಪರ ನಿಂತ್ಕೊಂಡ್ರೆ ಅದು ಧರ್ಮ ಅಲ್ಲ. ಅರ್ಥ ಮಾಡ್ಕೋ. ಆದ್ರೆ ನಿನಗೇನು, ಅದೇ ಒಂದು ಪಿಕ್ಚರ್ ಇದೆ ನೋಡಿ, ವಿಷ್ಣುವರ್ಧನ್, ನಮ್ಮ ಸಹೋದರರ ಸವಾಲ್ ಅಂತ. ಅದರಲ್ಲಿ ತಾಯಿಯ ಮೆಡಿಸಿನ್ಗೋಸ್ಕರ ಆ ಮಗು ಹೋಗ್ಬಿಟ್ಟು ದುಡ್ಡಿಲ್ಲ ಅಂತ ಯಾರ್ದ ಪರ್ಸ್ ಕದ್ಬಿಟ್ಟು ಮೆಡಿಸಿನ್ ತಗೊಂಡ್ಬಂದಾಗ ತಾಯಿ ಅವನ್ನ ಒಡೆದು, ಆ ಮಗುನ ನೀನ್ ಪಾಪ ಮಾಡಿದೀಯ ಇಲ್ಲು ಅಂತ ಹೇಳಿ ಆ ಮೆಡಿಸಿನ್ ಬಿಸಾಕಿ ಆ ಅಮ್ಮನ ಓಡಿಸ್ಬಿಡ್ತಾಳೆ ಮಗನ್ನ. ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅದು ಅದು ಮಾರಲ್ಲಿ ನೋಡಿ ಹೆಂಗಿದೆ. ಹಂಗೆ ನೀನು ಈ ಯಾವ ರೀತಿ ದೇವಸ್ಥಾನ ಕಟ್ತೀಯ ಅನ್ನೋದು ಇಂಪಾರ್ಟೆಂಟ್. ಇವಾಗ ಹಳೆ ಬೀಡು ಕೂಡ ಯುದ್ಧಗಳಿಂದ ಕಟ್ಟಿರೋ ದೇವಸ್ಥಾನಗಳು ಉಳಿಲಿಲ್ಲ ನೋಡಿ. ಅದೇ ಬೇಲೂರು ಶಾಂತಲೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾಳೆ, ದೇವಸ್ಥಾನ ಕಟ್ತಾ ಇದ್ದೀವಿ, ನಿಮ್ಮ ಪ್ರಾಮಾಣಿಕ ಚಂದ. ಆಕ್ಚುಲಿ ಅಮ್ಮನಿಗೆ ಹೋಗ್ಬೇಕಾಗಿರ್ಲಿಲ್ಲ, ಎಲ್ಲರೂ ತಂದು ಕೊಡ್ತಾರೆ. ಕೆಲವರು ತಂದು ಕೊಟ್ಟಾಗ ರಿಜೆಕ್ಟ್ ಮಾಡ್ತಾಳೆ, ನಿಮ್ದು ಆದಾಯ ಚೆನ್ನಾಗಿಲ್ಲ, ದುಡಿಮೆ ಬೇಕು ಅಂತ. ಬೇಲೂರು ದೇವಸ್ಥಾನ ಉಳ್ಕೊಂಡ್ಬಿಡ್ತು. ಹಳೇಬೀಡಲ್ಲಿ ಇನ್ನು 3 ದೇವಸ್ಥಾನ ಪತನ ಆಗಿದೆ. ಯಾಕೆ ಹಳೇಬೀಡು ದೇವಸ್ಥಾನ ಯಾಕೆ ಅಷ್ಟು ಸುಂದರ, ಜಗತ್ತಿನಲ್ಲೇ ಸುಂದರ ದೇವಸ್ಥಾನ, ಅಲ್ಲಿ ಪೂಜೆ ಇಲ್ಲ ಯಾಕೆ ಹೇಳಿ? ಯಾಕಂದ್ರೆ ಏನು ಪ್ರೇರೇಪಣೆ ಇತ್ತಪ್ಪ ಅದು ಅಷ್ಟೊಂದು, ಲೈಕ್ ಈಗ ಅವರು ಆಸ್ಟ್ರೋನಟ್ಸ್ ತರ ಇದನ್ನು ಕೂಡ ಕೆತ್ತಿದ್ದಾರೆ, ಮತ್ತೆ ಟೆಲಿಸ್ಕೋಪ್ ಕೂಡ ಆಗಿನ ಕಾಲದಲ್ಲಿ ಅದು ವಿಜೃಂಭಣೆ ಅಷ್ಟೇ. ಅಂದ್ರೆ ಆ ದೇವಸ್ಥಾನ ಕಟ್ಟುವ ನಿಯಮ ಹೊರಟಾಯ್ತು. ಇವಾಗ ನಿಯಮ ದೇವಸ್ಥಾನನ ಶ್ರದ್ಧೆಯಿಂದ, ಮೊದಲನೇದಾಗಿ ತೀರ್ಥ ಕ್ಷೇತ್ರ ಆಗಿರ್ಬೇಕು, ಅಲ್ಲಿ ಏನಾದ್ರೂ ಒಂದು ಸಂಭವ ಘಟಿಸಿರ್ಬೇಕು. ದೇವ ಸಂಭವ ಅಂತಾರೆ. ಪರಶುರಾಮನ ಕೊಡಲಿ ಇಲ್ಲಿ ತೊಳೆಯಲಾಗಿತ್ತು, ಅಲ್ಲಿ ಪರಶುರಾಮನ ದೇವಸ್ಥಾನ, ಅಲ್ಲಿ ರೇಣುಕಾ ದೇವಿ ದೇವಸ್ಥಾನ, ಇಲ್ಲಿ ತಿರುಪತಿ ತಿಮ್ಮಪ್ಪನ ಮದುವೆ ಆಗಿತ್ತು, ಅಲ್ಲೊಂದು ದೇವಸ್ಥಾನ. ಆ ರೀತಿ ಇರ್ಬೇಕು. ಇದು ಏನಾಯ್ತು, ಇದು ಇರೋ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವರು ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ 10 ಯುದ್ಧ ಗೆಲ್ಲೋದು, ಆ ಯುದ್ಧದಿಂದ ಬಂದ ದುಡ್ಡಲ್ಲಿ ದೇವಸ್ಥಾನ ಕಟ್ಟೋದು. ದೇವ್ರಿಗೆ ಯಾ ದೇವ್ರಿಗೆ ನಿನಗೆ ಇಷ್ಟ ಆಗುತ್ತೆ, ನಿನಗೆ ಮನೆ ಕಟ್ಕೊಡ್ಲೇನಾ 10 ಜನ ರಕ್ತಪಾತದಲ್ಲಿ? ಅದೇ ಬೇಡ. ಹಂಗೆ ಇವನು ಜೀಜಾಡಿಸ್ತಾನಂತ ಕೋಟಿಗಟ್ಲೆ ಗೆಲ್ತಾನೆ, ಮನೆ ಮುಂದೆ ಕಾರ್ ನಿಲ್ಲಿಸ್ತಾನೆ, ಯಾವ್ದೋ ಒಂದು ಕುದಿಗಾಸ 10 ರೂಪಾಯಿ 20 ರೂಪಾಯಿ ಹಿಂಗೆ ದಾನ. ಅದೇನಪ್ಪ ಇವತ್ತು ನಿಮ್ ಬಗ್ಗೆ ಮಾತಾಡಕ್ ಯೋಗ್ಯತೆ ಇಲ್ಲದ ದರ್ಶಿತ ಮನೆಗಳೆಲ್ಲ ಆತರ ಕೆಟ್ಟ ಕೆಟ್ಟ ಮಾತಾಡ್ತೀವಿ ನಾವು. ಮಾತಾಡ್ಲಿ, ನನಗೇನು ಬೇಜಾರಿಲ್ಲ. ನನಗೆ ಒಂದ್ ಮಾತಾಡಿರ್ತಾರೆ ಸ್ಟಾರ್ಟಿಂಗ್ ಅವರ ಹತ್ರ ಬಗ್ಗೆ ಈ ತರ ಹೋರಾಡ್ತಾರೆ ಎಲ್ಲ ಬರ್ತವೆ ಅಂತ ನಿಜ ಆಯ್ತಲ್ಲ ಪದಿ. ಅಹೋರಾತ್ರ ದೇಶ ದ್ರೋಹ ಮಾಡ್ದ ಅದು ನಿಂದನೆ, ಅಹೋರಾತ್ರ ಜನಗಳ ದುಡ್ಡು ತಿಂದ ಅದು ನಿಂದನೆ, ಅಹೋರಾತ್ರ ಒಳ್ಳೆ ಕೆಲಸ ಮಾಡೋದಕ್ಕೆ ಅಮ್ಮ ಅಕ್ಕ ಬೈದ್ರೆ ಅದು ನಿಂದನೆ ಆಗಿಲ್ಲ. ಆದ್ರೆ ಹೆಣ್ಣ ನಿಂದನೆ ನಾಶ ಆಗ್ಬೇಕು ಅಂತ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಷಂಡ ಅನ್ನೋ ಪದದಿಂದ ಷಂಡ ಅಂತ ನಾವು ಇವ್ರನ್ನ ಡಿಕ್ಲೇರ್ ಮಾಡಿದೀವಿ. ಇವನಿಗೆ ಕಿಚಾಸುದೀಪನಿಗೆ ಷಂಡ ಪದವಿ ಕೊಟ್ಟಿದ್ದೀವಿ ನಾವು.
ಅಂದ್ರೆ ಅದಕ್ಕಿಂತ ದೊಡ್ಡ ಇನ್ನು ಯಾವ ರಾಷ್ಟ್ರ ಪ್ರಶಸ್ತಿಯನ್ನು ಇಲ್ಲ, ಅವನಿಗೆ ಕಾಪಾಡಕ್ಕಾಗಲ್ಲ. ಷಂಡ ಪದವಿ ಅದು. ಆ ಷಂಡ ಪದವಿ ಯಾವಾಗ ಸಿಗುತ್ತೆ? ನೀನು ಹೆಣ್ಣ ನಿಂದನೆ ಮಾಡಿದಾಗ ಸಿಗುತ್ತೆ. ಈ ಜನರು ಏನಕ್ಕಪ್ಪ ಇನ್ನೊಂದು ಆಯಾಮದಿಂದ ಯೋಚನೆ ಮಾಡಲ್ಲ, ಬರೀ ಒಂದು ಆಯಾಮದ ಅಭಿಮಾನದ ಇಲ್ಲ. ಜನ ಪಾಪ, ಜನರ ಬಗ್ಗೆ ನನಗೇನು ಬೇಜಾರಿಲ್ಲ. ಲಕ್ಷ ಕೋಟಿ ಲೂಟ್ ಆಗಿದೆ ಅಂತ ಇನ್ನು ಯಾಕೆ ಬುದ್ಧಿ ಬಂದಿಲ್ಲ ನಮ್ಮ ದೇಶದ ಜನರಿಗೆ? ಹಂಗೆ ದೇವಸ್ಥಾನಗಳ ಬಗ್ಗೆ ಡೈವರ್ಟ್ ಆಗಿಲ್ಲ. ದೇವಸ್ಥಾನಗಳು ಹಂಗೆ ಯಾವುದು ಜನರ ಶ್ರಮದಿಂದ, ವ್ಯವಸಾಯದಿಂದ, ದವಸ ಧಾನ್ಯದಿಂದ, ಯಾವುದೇ ರಕ್ತಪಾತ ಇಲ್ಲದೆ, ಮೋಸ ವಂಚನೆ ಇಲ್ಲದೆ ಕಟ್ಟಿದೆಯೋ ಅಲ್ಲಿ ಇವತ್ತಿಗೂ ಅಭಿಷೇಕಗಳು ಪೂಜೆಗಳು ನಡ್ಕೊಂಡ್ ಬಂದಿದೆ. ಅಲ್ಲಿ ಇವತ್ತು ನಮಾಜ್ಗಳು, ಪ್ರಾರ್ಥನೆಗಳು, ಚರ್ಚೆಗಳು ನಡ್ಕೊಂಡ್ ಬಂದಿದೆ. ಯಾವ ಚರ್ಚ್ ರಕ್ತಪಾತದಿಂದ ಕಟ್ಟಿದೆಯೋ ಅವೆಲ್ಲ ಇವತ್ತು ಪತನ ಆಗಿದೆ. ಅದಕ್ಕೆ ಚರ್ಚನ್ನು ಕಟ್ಟಬೇಕಾದ್ರೆ ಒಂದು ಕೀಸ್ಟು ಅಂತ ಕಟ್ತಾ ಇದ್ರು. ಆ ಒಂದು ಕಲ್ಲು ತೆಗೆದ್ರೆ ಚರ್ಚ್ ಬಿದ್ದೋಗೋದು. ಹಾಗೆ ವಿದೇಶದಲ್ಲಿ ಕೂಡ ತುಂಬಾ ಚರ್ಚ್ಗಳನ್ನ ರಾಜಕೀಯ ಲಾಭಕ್ಕೆ ಬಳಸಿ ಪತನ ಆಗಿಬಿಟ್ರು. ಚರ್ಚ್ ಕೂಡ ಪತನ ಆಯ್ತು. ಕೆಲವು ಚರ್ಚ್ಗಳಲ್ಲಿ ಬರೀ ಇಟ್ಟಿಗೆಗಳು, ಬಿದ್ದೋಗಿರೋ ಗೋಡೆಗಳಿದ್ರು ಕೂಡ ಅಲ್ಲಿ ಪವರ್ ಇರುತ್ತೆ, ಜನ ಹೋಗ್ತಾರಲ್ಲಿ. ಕೆಲವು ಚರ್ಚ್ಗಳು ಕಲ್ಲಿನಲ್ಲಿ ರಾಯಲ್ ಕನ್ಸ್ಟ್ರಕ್ಷನ್ ಮಾಡಿ ಗೋಲ್ಡ್ ಅಲ್ಲಿ ಶಿಲುಬೆ ಇಟ್ಟರು, ಹೋಗಲ್ಲ ಜನ. ಹಿಂಗೆ ಪ್ರತಿಯೊಂದು ಕಡೆನು ಅಷ್ಟೆ, ಹೇಗೆ ಕಟ್ಟಿದ್ರು ಅಂತ ಇಂಪಾರ್ಟೆಂಟ್. ಹಂಗೆ ಹಂಪಿ ಎಲ್ಲ ಆಗಿದ್ದು ಅದೇ, ಈ ಎಲ್ಲ ಕಡೆ ಆಗಿದ್ದು ಅದೇ. ಈ ಅಲ್ಲಿ ಇವಾಗ ಇವಾಗ ಹಳ್ಳಿಗಳು, ಸಾಮಾನ್ಯ ಹಳ್ಳಿಗಳಲ್ಲಿ ಎಲ್ಲ ಮುಸಲ್ಮಾನರು ಚಂದ ಎತ್ತಿ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಮಸೀದಿ ಮಾಡ್ತಾರೆ. ದಿನ ಅಜಾನ್ ಕೊಡ್ತಾರೆ, ದಿನ ದಿನ ಅಲ್ಲಿ ಪ್ರಾರ್ಥನೆ ನಡೆಯುತ್ತೆ, ಐದು ನಮಾಜ್ ನಡೆಯುತ್ತೆ. ಅದೇ ಯಾವುದೋ ಒಬ್ಬ ರಾಜ ಯುದ್ಧ ಮಾಡಿ ಕಟ್ಟಿರೋ ಮಸೀದಿಲಿ ಇವತ್ತು ಪೂರಾ ಓನ್ಲಿ ನೋಡೋ ಅಂತ ಕ್ಷೇತ್ರ ಆಗಿದೆ ಅಷ್ಟೇ, ಅಲ್ಲಿ ಯಾವ ನಮಾಜು ಇಲ್ಲ. ಇವಾಗ ಗುಲ್ಬರ್ಗಾದಲ್ಲಿ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂತ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಮಸೀದಿ ಇದೆ. ಎಲ್ಲೂ ಇಲ್ಲ ಅದು. ಅದು ಅಷ್ಟು ಬ್ಯೂಟಿಫುಲ್, ಅಷ್ಟು ಕಂಬ, ಅದು ಎಕೋ ಸಿಸ್ಟಮ್, ಸೌಂಡ್ ಸಿಸ್ಟಮ್, ಮೆಷರ್ಮೆಂಟ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಅದರಲ್ಲಿ ನಮಾಜ್ ಇಲ್ಲ, ಯಾಕಂದ್ರೆ ಅದು ದರೋಡೆಯ ಹಣದಲ್ಲಿ ಕಟ್ಟಿದ ಮಸೀದಿ. ಹಿಂಗೆ ದೇವಸ್ಥಾನ ಆಗ್ಲಿ, ಯಾವುದೇ ಧರ್ಮ ಅಂತ ನಾನು ಹೇಳ್ತಿಲ್ಲ, ಯಾವುದೇ ಧರ್ಮದಲ್ಲಿ ಅಧರ್ಮದಿಂದ ಆಗಿರುವಂತದ್ದು ನಡೆಯೋದಿಲ್ಲ. ಧರ್ಮದಿಂದ ಇದ್ರೆ ಅದು, ಧರ್ಮ ಇಲ್ಲದಿದ್ರು ನಡೆಯುತ್ತೆ. ನನಗೆ ನಿಮ್ಮ ಪಾತಪಾಳ್ಯದ ರಾಮ ಮಂದಿರ ನೆನಪು ಅಂತ ಬಗ್ಗೆ ನೀವು ಹೇಳಿದ ಕತೆ, ತಾತ ಹೇಳಿರ್ತಕ್ಕಂಥ ಕತೆ ನಿಜ ನೆನಪು ಅಂತ ಈಗ ತಾತ ಹೇಳಿದ್ರು. ಹೌದಾ? ಮತ್ತೆ ಈಗಿನ ಕಾಲದ ರಾಜಕಾರಣಿಗಳು ಸ್ಪಾನ್ಸರ್ ಮಾಡ್ತಾರಲ್ಲ ಪದ್ಯ, ಎಷ್ಟು ಮಟ್ಟಿಗೆ ಒಳ್ಳೇದು, ಕೆಟ್ಟ ದಿನದ ದೊಡ್ಡ ಸ್ಪಾನ್ಸರ್ ಮಾಡಲ್ಲ. ಅವೆಲ್ಲ ನೋಡು, ಅದು ಯಾರೋ ತಿರುಪತಿ ಉಂಡಿಗೆ, ಅವ್ರು ಯಾರೋ ಬಾಂಬೆ ಅಲ್ಲಿರೋರು, ಒಬ್ಬ ಆಕ್ಟರ್ ಮತ್ತೆ ಅಮರ್ ಸಿಂಗ್ ಎಲ್ಲ ಹೋಗಿ 50-50 ಲಕ್ಷ ಹಾಕಿದ್ರು, ಒಳ್ಳೇದಾಯ್ತಾ? ಇವ್ರ್ಯಾರೋ ನಮ್ಮ ಮೈನಿಂಗ್ ಅವರು ಕಿರೀಟ ವಜ್ರ ಎಲ್ಲ ಕೊಟ್ರು, ಜೈಲ್ಗೆ ಹೋಗೋದ್ ತಪ್ತಾ? ದೇವ್ರಿಗೆ ಲಂಚ ಇಷ್ಟ ಆಗತ್ತೇನೋ? ಇಲ್ಲ. ತಿರುಪತಿಗೆ ಹೋಗೋರ್ಗೆಲ್ಲ ಅಹುರಾತ್ರನ ಪಿಸು ಮಾತು, ಅಲ್ಲಿ ನೀವು ಧರ್ಮ ದರ್ಶನ ಸಿಕ್ಕಿದ್ರೆ ಮಾಡಿ, ಇಲ್ಲ ಅಂದ್ರೆ ಬೆಟ್ಟ ಹತ್ತಿ ಹಂಗೆ ಇಳಿದು ಬಿಡಿ. ದರ್ಶನ ಮಾಡಿದ್ರು ಪರವಾಗಿಲ್ಲ, ನಿಮಗೆ ಪವಿತ್ರವಾಗಿ ಒಳ್ಳೇದಾಗತ್ತೆ. ತಿರುಪತಿ ಬೆಟ್ಟಕ್ಕೆ ಪೂಜೆ ಮಾಡಕ್ಕಾಗಲ್ಲ ಅಂತ ರಾಮಾನುಜರು ಮತ್ತು ಅವರ ಹಿರಿಯರು ಎಲ್ಲ ಅಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಮನುಷ್ಯನ ದೇವಸ್ಥಾನ ಕಟ್ಟಿರೋದು, ಮನುಷ್ಯ ಕಟ್ಟಿರೋದು. ಅದಕ್ಕೆ ಮುಂಚಿನಿಂದನೂ ಬೆಟ್ಟ ಪೂಜನೀಯವಾಗಿದೆ, ಸಾಲಿಗ್ರಾಮ ಬೆಟ್ಟ. ಹಾಗಾಗಿ ಆ ಬೆಟ್ಟನೇ ನಮಗೆ ದೇವರು. ಬೆಟ್ಟ ಹತ್ತಿ ಇಳಿದ್ರೇನೆ ಪವರ್ ಬರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಆ ದೇವಸ್ಥಾನಕ್ಕೆ ಕೇಳಲಿಲ್ಲೇ, ಕಾಲ್ ಮುರಿತೀನಿ, ಕೇಳಿಲ್ಲಿ. ಆ ದೇವಸ್ಥಾನನ ನೀವು ದರ್ಶನ ಮಾಡಕ್ಕಾಗದೆ ದುಃಖ ಪಟ್ಟು ಬರಬೇಡಿ. ಅಲ್ಲಿ 10,000 ಕೊಡ್ಬೇಕು, 300 ರೂಪಾಯಿ ಕೊಡ್ಬೇಕು, ಏನು ಇಲ್ಲ. ದರ್ಶನ ಸಿಕ್ಕಿದ್ರೆ ಮಾಡಿ, ಇಲ್ಲಾಂದ್ರೆ ಬರ್ತಾ ಇರಿ. ತಿರುಪತಿಗೆ ಹೋದ್ರೆ ಸಾಕು, ಆ ಭೂಮಿ ಮೇಲೆ ನೀವು ದೇವ್ರನ್ನ ವೆಂಕಟೇಶ್ವರ ಅಂದ್ರೆ ಸಾಕು. ವೆಂಕಟೇಶ್ವರ ಅನ್ಬೇಕು, ವೆಂಕಟೇಶ್ವರ ಅಲ್ಲ, ವೆಂಕಟೇಶ್ವರ ಅಂದ್ರೆ ಸಂಕಟ ದೂರ ಮಾಡುವನೆ ಅಂತ. ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಆದ್ರೆ ಈ ಮೂಢನಂಬಿಕೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ನರಕ ಅನುಭವಿಸಿ ಅವನ VIP ಮೊದಲ ದರ್ಶನ ಅವನು ಒಡಿಸ್ಕೊಂಡೇ ಒಡಿಸ್ಕೊತಾನೆ. ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಇತ್ತು ನೀನ್ ಪಾಪ ಮಾಡಿದ್ಯಾ ಅಂತ ಒಂದ್ ಸಲ ಹಿಂಗ್ ದೇವ್ರು ನೋಡಿದ್ರೆ ಅವನಲ್ಲೇ ಕುಸಿದು ಬಿದ್ದೋಗ್ಬೇಕು. ಅಂದ್ರೆ ದೇವ್ರು ಅಂದ್ರೆ ಏನ್ ಗೊತ್ತೇನ, ನಿನ್ನ ಕರ್ಮ ಫಲವನ್ನ ನಿನಗೆ ಜಲ್ದಿ ಕೊಡುವವನು ಅಂತ. ತಪ್ಪು ಮಾಡಿದ್ರೆ ತಪ್ಪು ಸಿಗತ್ತೆ, ಕೆಟ್ಟದ ಮೇಲೆ
ಇಲ್ಲ ಅಂದ್ರೆ ಇವರೆಲ್ಲ ಎಷ್ಟು ಸಲ ತಿರುಪತಿ ದರ್ಶನ ಮಾಡಿದ್ರು ಇವ್ರಿ, ಪಾಪ ಜೈಲ್ಗೆ ತಪ್ಪಲಿಲ್ವಲ್ಲು. ಹೌದಪ್ಪ, ಅದರಿಂದ ಒಳ್ಳೆ ಕೆಲಸ ಮಾಡಿ, ಒಳ್ಳೇದನ್ನ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಮರ್ಡ್ರಸ್ ಮಾಡುದು ಅದೆಲ್ಲ ಮಾಡುದು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನ್ ದೇವ್ರು ಅಷ್ಟು ಹದಗೆಟ್ಟಿದಾರ ದೇವ್ರು? ದೇವ್ರಿಗೆ ಗೊತ್ತಾಗಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇದೆ ಅವರೆಲ್ಲ ಮಾಡುದು. ಇವತ್ತು ಅಪ್ಪಾಜಿ ಗಣಪತಿಯ ಶ್ರೇಷ್ಠ ವಾರ ಹೇಳಿದ್ರಿ, ಕೋಟಿ ಸೂರ್ಯಗಳ ಸಮ ಒಬ್ಬ ಗಣಪತಿ ಅಂತ. ಹೌದು, ಅದು ನೆನಪಿಗೆ ಬಂತು. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ತುಂಬಾ ಚೆನ್ನಾಗಿತ್ತು ನಿನ್ ಜೊತೆ ಮಾತುಕತೆ, ಒಳ್ಳೇದಾಗ್ಲಿ. ಕೊನೆಯದು ಒಂದೇ ಒಂದು ಪ್ರಶ್ನೆ ಅಪ್ಪಾಜಿ, ಮುಗಿಸ್ಬಿಡ್ತೀನಿ. ನಮ್ಮ ಪೂರ್ವ ಜನ್ಮ ಮತ್ತು ಜನ್ಮಾಂತರಗಳ ಪಾಪ ಯಾವಾಗ ಜೀರೋ ಆಗಿದೆ ಅಂತ ಮನುಷ್ಯನ್ ಗೊತ್ತಾಗ್ಬೇಕಾದ್ರೆ ಹೆಂಗೆ ಸಾಧ್ಯ, ಮತ್ತು ಆಗ ಪುಣ್ಯ ಫಲಗಳು ಹೆಂಗೆ ಬರುತ್ತೆ, ಮತ್ತು ಈ ಪಾಪಗಳ ಕಳ್ಕೊಳ್ತಕ್ಕಂತ ಮಾರ್ಗಗಳು ಯಾವುದಪ್ಪ? ನಿನ್ನ ಎದುರು ಅದೃಷ್ಟ, ನಿನ್ನ ಎದುರುಗಡೆ ಇರ್ಲಿಲ್ಲ, ಕಪಾಳ ಕುಡಿತಿದ್ದೆ. ಹೇಳ್ಬೇಕು ನಂಗೆ, ಕೇಳ್ತಾನೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಇದು ನಮ್ಮ ಎಲ್ಲ ಪೂರ್ವ ಜನದ ಪಾಪಗಳು ಯಾವಾಗ ತೊಳೆಯುದಪ್ಪ? ಅದಿಂಗ್ ಸಾಧ್ಯ ಕಾಲ್ ಮುರಿದಿದೆ, ಕಾಲ್ ಮುರಿದಿದೆ. ನನಗಿಷ್ಟ ಇಲ್ಲ ಇಲ್ಲಿ ಗೊತ್ತಿಲ್ಲದೆ ಇರೋದೆಲ್ಲ ಕೇಳ್ತೇವೆ. ಒಗ್ಗಲ್ಲೇ ಇಡಪ್ಪ ನಾವು.